ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಳಬಾಗಿಲಿನ ತಾಲೂಕಿನಿಂದ ನಾಡಿನ ಜನತೆಯಲ್ಲಿ ಈ ಪಂಚರತ್ನ ಕಾರ್ಯಕ್ರಮಗಳು ಪ್ರತಿಯೊಂದು ಕುಟುಂಬಗಳ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ 5 ವರ್ಷದ ಅವಧಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಜನತೆಯ ತಿಳುವಳಿಕೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲೇನು ನನ್ನ ಪ್ರವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಪ್ರವಾಸದ ಮುಖಾಂತರ ನಾಡಿನ ಜನತೆಯ ಒಂದು ಸುಭದ್ರ ಸರ್ಕಾರ, ಪ್ರತಿ ಕುಟುಂಬಗಳ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಸರ್ಕಾರವನ್ನು ತರಲಿಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಬಯಸ್ತಾ ಇದ್ದೇನೆ. ಈ ಪಂಚರತ್ನ ಕಾರ್ಯಕ್ರಮದಲ್ಲಿ 5 ಕಾರ್ಯಕ್ರಮಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಇದ್ದೇವೆ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮೊದಲನೇದಾಗಿ ಕೋವಿಡ್ನ ಅನಾಹುತದಲ್ಲಿ ಯಾವ ರೀತಿಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಪೋಷಕರು ಎದುರಿಸಿದ್ದಾರೆ, ಆ ನೋವುಗಳನ್ನು ಗಮನಿಸಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನಾಡಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವೊಂದು ರೀತಿಯ ತಾರತಮ್ಯಗಳಿದ್ದಾವೆ, ಅದನ್ನು ಇವತ್ತು ಪ್ರತಿ ಕುಟುಂಬಕ್ಕೆ ಅವರು ಶ್ರೀಮಂತರ ಇರಲಿ ಬಡವ ಇರಲಿ ಉಚಿತವಾದಂಥ ಶಿಕ್ಷಣವನ್ನು UKGಯಿಂದ 12ನೇ ತರಗತಿಯವರೆಗೆ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮ್ನ ಶಾಲೆಗಳಿರ್ಬೋದು, ಅದರ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತಲೂ ಉತ್ತಮವಾದಂಥ ಗುಣಾತ್ಮಕವಾದಂಥ ಶಿಕ್ಷಣವನ್ನು ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಆರೋಗ್ಯದಲ್ಲಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ 30 ಹಾಸಿಗೆಗಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳನ್ನು ನೇಮಕ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ವೆಂಟಿಲೇಟರ್ಗಳು, ಆಕ್ಸಿಜನ್ನ ಬೆಡ್ಗಳ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಸರ್ಕಾರದ ಮುಖಾಂತರವೇ ಕಾರ್ಯಕ್ರಮಗಳನ್ನು ಜಾರಿಗೆ ತರತಕ್ಕಂಥದ್ದು. ಯಾವುದೇ ರೀತಿಯ ಈ ನಾಡಿನ ಕುಟುಂಬಗಳಲ್ಲಿ ಕಾಯಿಲೆಗಳು ಬಂದಾಗ ಅದು ಕ್ಯಾನ್ಸರ್ ಇರ್ಬೋದು, ಅದರ ಜೊತೆಗೆ ಕಿಡ್ನಿ ಪೇಷೆಂಟ್ಸ್ಗಳಿರ್ಬೋದು, ಬೋನ್ ಮ್ಯಾರ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, 30-35 ಲಕ್ಷ ಹಣವನ್ನು ನೀವು ಖರ್ಚು ಮಾಡಬೇಕು. ಅದೆಲ್ಲವನ್ನು ಸರ್ಕಾರದ ವಿಮೆ ಕಾರ್ಯಕ್ರಮದ ಮುಖಾಂತರ ನಾಡಿನ ಎಲ್ಲ BPL ಕಾರ್ಡ್ ಇರತಕ್ಕಂಥ ಕುಟುಂಬಗಳಿಗೆ ಸಂಪೂರ್ಣವಾದಂಥ ವೆಚ್ಚವನ್ನು ಸರ್ಕಾರವೇ ಭರಿಸ್ತಕ್ಕಂಥ ಕಾರ್ಯಕ್ರಮ. ರೈತ ಸಾಲಗಾರನಾಗದೇ ಇರತಕ್ಕಂಥ ರೀತಿಯಲ್ಲಿ ಉತ್ತಮವಾದಂಥ ಒಂದು ಆರ್ಥಿಕ ಪರಿಸ್ಥಿತಿಗಳನ್ನು ಅವ್ರಿಗೆ ಯಾವ ರೀತಿ ತಂದುಕೊಡ್ಬೇಕು ಅಂತಕ್ಕಂಥ ಮತ್ತೊಂದು ಯೋಜನೆ ರೈತ ಚೈತನ್ಯ ಅಂತ ಹೇಳಿ, ಮತ್ತು ಪ್ರತಿ ಕುಟುಂಬದ ಹೆಣ್ಣುಮಕ್ಕಳು, ಮಹಿಳೆಯರು ಮತ್ತು ಯುವಕರಿಗೆ ಯಾವ ರೀತಿಯಲ್ಲಿ ಸ್ವಾವಲಂಬಿಗಳಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಮತ್ತು ಕೆಲವು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಖಾಸಗಿ ಕ್ಷೇತ್ರ ಇರ್ಬೋದು ಸರ್ಕಾರಿ ಕ್ಷೇತ್ರದಲ್ಲಿ, ಇದೆಲ್ಲದರ ಒಂದು ನಿರ್ಲಕ್ಷ್ಯಗಳು ಈ ಒಂದು ಪಂಚರತ್ನ ಕಾರ್ಯಕ್ರಮದಲ್ಲಿದ್ದಾವೆ. ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನ ಮತ್ತು ಮನೆ, ಈ 5 ಕಾರ್ಯಕ್ರಮಗಳನ್ನು ಈ ನಾಡಿನ ಪ್ರತಿ ಕುಟುಂಬಗಳು ಮುಂದಿನ 5 ವರ್ಷಗಳಲ್ಲಿ ನಮ್ಮ ಪಕ್ಷವನ್ನು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸ್ವತಂತ್ರ ಸರ್ಕಾರವನ್ನು ನೀವು ಆಳ್ವಿಕೆ ಮಾಡಲಿಕ್ಕೆ ಆಶೀರ್ವದಿಸಿದರೆ 5 ಕಾರ್ಯಕ್ರಮಗಳನ್ನು 5 ವರ್ಷದಲ್ಲಿ ಸಂಪೂರ್ಣಗೊಳಿಸಿ ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಉತ್ತಮವಾದಂಥ ಅಡಿಪಾಯವನ್ನು ಆಗ್ತಕ್ಕಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳನ್ನು ನಾನು ಸಂಪೂರ್ಣಗೊಳಿಸ್ತಾ ಇದ್ದರೆ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಒಂದು ಸವಾಲು ಸ್ವೀಕಾರ ಮಾಡಿದ್ದೇನೆ. ಒಂದು ಅವಕಾಶವನ್ನು ಈ ಬಾರಿ JDS ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ನಿಮ್ಮ ಬದುಕು ನಿಮ್ಮ ಭವಿಷ್ಯದ ಒಂದು ಹೊಸ ನಿರ್ಮಾಣಕ್ಕೆ ತಾವುಗಳು ಒಂದು ಉತ್ತಮವಂತ ನಿರ್ಧಾರವನ್ನು ಮಾಡಿ ಅಂತಕ್ಕಂಥ ಮನವಿ ಮಾಡ್ತೀನಿ.